ನಾಳೆ ಸೋಮವಾರ ಶ್ರಾವಣ ಮಾಸದ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ಈ ಅಮಾವಾಸ್ಯೆಗೆ ಬೆನಕನ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ ಸೋಮವಾರ ಬಂದರೆ ಅದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಸೋಮಾವತಿ ಅಮಾವಾಸ್ಯೆಯನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಪೂರ್ವಜರ ಶ್ರಾದ್ದ ಮಾಡುವುದು, ಪಿಂಡದಾನ ಮಾಡುವುದು ವಿಶೇಷ ಮಹತ್ವ ಹೊಂದಿದೆ. ಈ ದಿನದಂದು ಪಿಂಡದಾನ ಮಾಡುವುದರಿಂದ ಪೂರ್ವಜರಿಂದ ಮೋಕ್ಷ ಸಿಗುತ್ತದೆ, ಆ ಹಿರಿಯರ ಆಶೀರ್ವಾದವನ್ನು ಪಡೆಯಬಹುದು ಎನ್ನುವ ನಂಬಿಕೆ ಪುರಾಣ ಕಾಲದಿಂದಲೂ ಬಂದಿದೆ. ಸೋಮಾವತಿ ಅಮಾವಾಸ್ಯೆಯ ದಿನದಂದು ಪಿಂಡದಾನ ಮಾಡುವುದರಿಂದ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ, ಅವರ ಸಂತತಿ ಪಿತೃದೋಷದಿಂದ ಮುಕ್ತರಾಗುತ್ತಾರೆ, ಕಿರಿಯರಿಗೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾರೆ. ಇದಲ್ಲದೆ ಜೀವನದಲ್ಲಿ ಬರುವ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಸೋಮಾವತಿ ಅಮಾವಾಸ್ಯೆಯು ವರ್ಷದಲ್ಲಿ ಒಂದೆರಡು ಬಾರಿ ಮಾತ್ರ ಬರುತ್ತದೆ. ಈ ದಿನ ಬಹಳ ಶ್ರೇಷ್ಠವಾದ ದಿನ. ಹಾಗಾಗಿ ನಾಳೆ ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಚಂಡಿ ಪ್ರದಕ್ಷಿಣೆಯನ್ನು ಹಾಕಿದರೆ ಒಳ್ಳೆಯದು. ಸಾಧ್ಯವಿಲ್ಲವೆಂದಾದರೆ ಶಿವನ ದೇವಾಲಯದಲ್ಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಸಣ್ಣಪುಟ್ಟ ಸೇವೆಗಳನ್ನು ಮಾಡಿದರೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ. ಸೋಮಾವತಿ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಶಿವನನ್ನು ಪೂಜಿಸುತ್ತಾ ರುದ್ರಾಭಿಷೇಕ ಮಾಡಿ. ಇದರ ನಂತರ ಯಾತ್ರಾಸ್ಥಳಕ್ಕೆ ಹೋಗಿ ಬೆಳ್ಳಿಯಿಂದ ಮಾಡಿದ ಜೋಡಿ ನಾಗರಹಾವನ್ನು ಹರಕೆಯಾಗಿ ಅರ್ಪಿಸಿ ಅಥವಾ ಜೋಡಿ ಹಾವನ್ನು ನೀರಿನಲ್ಲಿ ತೇಲಿಬಿಟ್ಟು ಕಾಳಸರ್ಪದೋಷ ನಿವಾರಣೆಗಾಗಿ ಪ್ರಾರ್ಥಿಸಿ. ಹೀಗೆ ಮಾಡುವುದರಿಂದ ಕಾಳಸರ್ಪದೋಷ ನಿವಾರಣೆಯಾಗುವುದಲ್ಲದೆ ಸಂಪತ್ತು ವೃದ್ಧಿಯಾಗುತ್ತದೆ. ಮಹಾಭಾರತದ ಕಾಲದಿಂದಲೂ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ತರ್ಪಣವನ್ನು ನೀಡಲಾಗುತ್ತದೆ. ವಿಶೇಷವಾಗಿ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯಂದು ಯಾತ್ರಾಸ್ಥಳಗಳಲ್ಲಿ ಪಿಂಡದಾನವನ್ನು ಅರ್ಪಿಸುವುದಕ್ಕೆ ವಿಶೇಷ ಮಹತ್ವವಿದೆ. ನಮ್ಮಲ್ಲಿರುವ ಕೆಲವೊಂದು ದೋಷಗಳು ಕಳೆದು ಧನ ಸಂಪತ್ತು ಸುಖ ಸಂತೋಷ ಸಮೃದ್ಧಿಯಾಗಲು ಶ್ರದ್ಧಾಭಕ್ತಿಯಿಂದ ಸೋಮಾವತಿ ಅಮಾವಾಸ್ಯೆಯ ದಿನ ದಾನದ ರೂಪದಲ್ಲಿ ಕೆಲವೊಂದು ವಸ್ತುಗಳನ್ನು ನೀಡುವುದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ. ಪಿತೃದೋಷ ಮತ್ತು ಶಾಪಗಳ ನಿವಾರಣೆಗೆ ಸೋಮಾವತಿ ಅಮಾವಾಸ್ಯೆಯಂದು ಬಟ್ಟೆಗಳನ್ನು ದಾನ ಮಾಡಿ. ಈ ಬಗ್ಗೆ ಗರುಡ ಪುರಾಣದಲ್ಲಿಯೂ ಸಹ ವಿವರಣೆ ನೀಡಲಾಗಿದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಪೂರ್ವಜರಿಂದ ಬಂದಂತಹ ಶಾಪ ಅಥವಾ ಪಾಪದ ವಿಮೋಚನೆ ಮಾಡಿಕೊಳ್ಳಲು ಬೆಳ್ಳಿಯಿಂದ ಮಾಡಿದ ವಸ್ತುಗಳನ್ನು ದಾನ ಮಾಡಲು ಹೇಳುತ್ತಾರೆ. ಇದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ, ಸಂತೋಷ ಸಮೃದ್ಧಿ ದೇವರ ಆಶೀರ್ವಾದ ಎಲ್ಲವೂ ಪ್ರಾಪ್ತವಾಗುತ್ತದೆ. ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಪೂರ್ವಜರು ಸಂತೃಪ್ತರಾಗುತ್ತಾರೆ. ನಾಳೆಯ ದಿನ ಮನೆಯ ಮಹಿಳೆಯರು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕು. ಇದರಿಂದ ಮನೆ ಮತ್ತು ಕುಟುಂಬದ ಸದಸ್ಯರಿಗೆ ಒಳ್ಳೆಯದಾಗುತ್ತದೆ. ಪ್ರದಕ್ಷಿಣೆಯನ್ನು ಹಾಕಬೇಕಿದ್ದರೆ 3, 21 ಅಥವಾ 108 ಈ ರೀತಿ ಬೆಸ ಸಂಖ್ಯೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಪ್ರದಕ್ಷಿಣೆಯನ್ನು ಹಾಕಬೇಕಿದ್ದರೆ ಒಂದೊಂದು ಪ್ರದಕ್ಷಿಣೆ ಹಾಕುವಾಗಲೂ ಒಂದೊಂದು ಒಣ ದ್ರಾಕ್ಷಿ ಮತ್ತು ಒಣ ಖರ್ಜೂರವನ್ನು ಅರಳಿ ಮರದ ಮುಂದೆ ವೇಳ್ಯದೆಲೆಯ ಮೇಲೆ ಇಟ್ಟು ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಮುಗಿದ ನಂತರ ಒಣ ದ್ರಾಕ್ಷಿ ಮತ್ತು ಒಣ ಖರ್ಜೂರವನ್ನು ಅಲ್ಲೇ ಇರುವವರಿಗೆ ದಾನ ನೀಡಬೇಕು. ಇದರಿಂದ ಕುಟುಂಬದ ಏಳಿಗೆ ಅಭಿವೃದ್ಧಿಯ ಜೊತೆಗೆ ಶಿವ ಮತ್ತು ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಯಾವ ವ್ಯಕ್ತಿಯ ಕುಂಡಲಿಯಲ್ಲಿ ಚಂದ್ರನು ದುರ್ಬಲವಾಗಿರುತ್ತಾನೋ ಅವರು ಹಸುವಿಗೆ ಮೊಸರು ಮತ್ತು ಅನ್ನವನ್ನು ನೀಡಬೇಕು. ಇದನ್ನು ಮಾಡುವುದರಿಂದ ಅವರು ಮಾನಸಿಕ ಶಾಂತಿಯನ್ನು ಪಡೆಯುತ್ತಾರೆ. ಸೋಮಾವತಿ ಅಮಾವಾಸ್ಯೆ ಅಥವಾ ಶ್ರಾವಣ ಮಾಸದ ಕೊನೆಯ ಅಮಾವಾಸ್ಯೆಯ ದಿನ ಸೂರ್ಯನಾರಾಯಣನಿಗೆ ನೀರು ನೀಡುವುದರಿಂದ ಬಡತನ ದೂರವಾಗುತ್ತದೆ. ಅಂದರೆ ಈ ದಿನ ನೀವು ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಅರಳಿ ಮರದ ಮೂಲದಲ್ಲಿ ಭಗವಾನ್ ವಿಷ್ಣು, ಕಾಂಡದಲ್ಲಿ ಶಿವನು ಮತ್ತು ಅಗ್ರಭಾಗದಲ್ಲಿ ಬ್ರಹ್ಮದೇವನು ನೆಲೆಸಿದ್ದಾರೆ ಎಂದು ಹೇಳುತ್ತಾರೆ. ಹಾಗಾಗಿ ಈ ದಿನ ಅರಳಿ ಮರವನ್ನು ಪೂಜಿಸುವುದರಿಂದ ಅದೃಷ್ಟ ಒಲಿಯುತ್ತದೆ. ಶ್ರಾವಣ ಮಾಸದ ಅಮಾವಾಸ್ಯೆಯ ದಿನದಂದು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕುವ ಸಂಪ್ರದಾಯ ರೂಢಿಯಲ್ಲಿದೆ. ಅದರ ನಂತರ ಬಡವರಿಗೆ ಆಹಾರವನ್ನು ನೀಡಲಾಗುತ್ತದೆ. ಶ್ರಾವಣ ಮಾಸದ ಅಮಾವಾಸ್ಯೆಯ ದಿನ ಪೂರ್ವಜರಿಗೆ ಅರ್ಘ್ಯ ನೀಡುವುದು ಅವರಿಗೆ ತೃಪ್ತಿಯನ್ನು ನೀಡುತ್ತದೆ. ಈ ದಿನ ಪಿತೃತರ್ಪಣವನ್ನು ಮಾಡುವುದರಿಂದ ಜೀವನದಲ್ಲಿನ ಋಣಾತ್ಮಕತೆಯನ್ನು ತೆಗೆದುಹಾಕುತ್ತದೆ, ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ. ಅಮಾವಾಸ್ಯೆಯ ದಿನ ತಾಯಿ ಲಕ್ಷ್ಮಿಯ ಪೂಜೆ ಮಾಡುವುದು ತುಂಬಾ ಶ್ರೇಷ್ಠ. ಯಾರು ಈ ದಿನ ಶ್ರದ್ಧಾಭಕ್ತಿಯಿಂದ ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ಮಾಡುತ್ತಾರೋ ಅಂತವರಿಗೆ ತಾಯಿ ಲಕ್ಷ್ಮಿ ಅನುಗ್ರಹಿಸುತ್ತಾಳಂತೆ. ಈ ದಿನ ಪಾರ್ವತಿ ದೇವಿಯನ್ನು ಸಹ ಪೂಜಿಸುವುದು ಶ್ರೇಷ್ಠ. ನಾಳೆ ಶ್ರಾವಣ ಅಮಾವಾಸ್ಯೆ ದಿನ ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲಿಗೆ ಅರಿಶಿನದ ನೀರನ್ನು ಸಿಂಪಡಿಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಬೇಕು. ನಂತರ ತುಳಸಿ ಕಟ್ಟೆಯ ಹತ್ತಿರ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಮಾಡಿದರೆ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯು ಸಂತೃಪ್ತರಾಗಿ ಅನುಗ್ರಹಿಸುತ್ತಾರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.